ಪುರಾಣ ಕಾಲದಿಂದಲೂ ನಾವು ಕಂಡ ರಾಜಾರಾಮ, ಸೀತಾರಾಮ, ಸರಳರಾಮ, ಈಗ ಸಂಘ ಪರಿವಾರದ ರಾಮ, ಬಿಜೆಪಿಯ ರಾಮ, ಮೋದಿಯ ರಾಮನಾಗಿ ಪರಿವರ್ತನೆ ಹೊಂದಿದ್ದಾನೆ. ಇಂದು ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿರುವ ರಾಮ RSS ರಾಮ, ಬಿಜೆಪಿಯ ರಾಮ, ಅಧಿಕಾರಕ್ಕಾಗಿ ಓಟು ಕೇಳುತ್ತಿರುವ ಮೋದಿಯ ರಾಮ. ಸ್ನೇಹಿತರೆ, ನಮಸ್ಕಾರ. ರಾಮ ಈ ಮಣ್ಣಿನ ಬಹುದೊಡ್ಡ ಸಮುದಾಯದ ಪಾಲಿಗೆ ಆದರ್ಶ ಪುರುಷ. ಆತನಿಗಾಗಿ ಒಂದಲ್ಲ 1000 ಮಂದಿರ ಕಟ್ಟಿದರೂ ಅದಕ್ಕೆ ಯಾರಿಂದಲೂ ಅಡ್ಡಿಯಿಲ್ಲ. ಆದರೆ ಪುರಾಣ ಕಾಲದಿಂದಲೂ ನಾವು ಕಂಡ ರಾಜಾರಾಮ, ಸೀತಾರಾಮ, ಸರಳರಾಮ, ಆದರ್ಶ ರಾಮ, ಗಾಂಧಿಯ ರಾಮ, ಈಗ ಸಂಘ ಪರಿವಾರದ ರಾಮ, ಬಿಜೆಪಿಯ ರಾಮ, ಮೋದಿಯ ರಾಮನಾಗಿ ಪರಿವರ್ತನೆ ಹೊಂದಿದ್ದಾನೆ. ಅವರ ಭವಿಷ್ಯಕ್ಕಾಗಿ ಮತಭಿಕ್ಷೆ ಬೇಡುತ್ತಿದ್ದಾನೆ. ಶ್ರೀರಾಮನ ಜನ್ಮಸ್ಥಾನವೆಂದು ನಂಬಲಾದ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ದಿನ ಹತ್ತಿರವಾದಂತೆಲ್ಲ ಮಂತ್ರಾಕ್ಷತೆಯ ವಿತರಣೆ ವಿಪರೀತಕ್ಕೆ ಹೋಗುತ್ತಿದೆ. ದೇಶದ ಜನ ದೇವರು ಮತ್ತು ಧರ್ಮದ ಅಮಲಿನಲ್ಲಿ ತೇಲಾಡತೊಡಗಿದ್ದಾರೆ. ಸಾಮಾಜಿಕ ಬದುಕಿನ ಆಂತರಿಕ ತೊಳಲಾಟಗಳು ಬಹಿರಂಗಕ್ಕೆ ಬಂದು ಸಂಭ್ರಮಕ್ಕಿಂತ ಸಂಘರ್ಷವೇ ವಿಜೃಂಭಿಸುವಂತಾಗಿದೆ. ಆ ಸಂಘರ್ಷದಲ್ಲಿ ರಾಜಕಾರಣ ಮೇಲುಗೈ ಸಾಧಿಸತೊಡಗಿದೆ. ಇದಕ್ಕೆ ಪೂರಕವಾಗಿ ಮೊನ್ನೆ ಕರಾವಳಿಯಲ್ಲಿ ನಡೆದ ಘಟನೆಯೊಂದನ್ನು ನೋಡಬಹುದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮುಂಡೂರಿನ ಸಂಘ ಪರಿವಾರದ ಕಾರ್ಯಕರ್ತ ಸಂತೋಷ್ ಮನೆ ಮನೆಗೆ ಮಂತ್ರಾಕ್ಷತೆ ವಿತರಿಸಲು ಮುಂದಾಗಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಅರುಣ್ ಕುಮಾರ್ ಪುತ್ತಿಲ ಪರಿವಾರದವರು ಒಂದು ಹೆಜ್ಜೆ ಮುಂದೆ ಹೋಗಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಿಡಿಸಲು ಬಂದ ಮಂಜುನಾಥನ ಅಮ್ಮನಿಗೂ ಹಿಡಿದು ಬಡಿದಿದ್ದಾರೆ. ಅಕ್ಷತೆ ನಾನು ಜವಾಬ್ದಾರಿ ತಗೊಳ್ಳಿದ್ದೇನಲ್ಲ, ಅದಕ್ಕೋಸ್ಕರ ಇವರು ನಮ್ಮ ಮೇಲೆ ನನ್ನ ಮೇಲೆ ಅಷ್ಟು ಕೋಪ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲ ಕವರ್ ಮಾಡಿ ಎಲ್ಲ ಪೂರ್ತಿ ಎಲ್ಲ ಆಗಿದೆ, ಮುಕ್ಕಾಲು ವಾಸಿ ಆಗಿದೆ, ಕೊಡಬಾರ್ದು ಹಾಗೆ ಹೇಳ್ತಾ ಇದ್ರು. ಹಲ್ಲೆಗೊಳಗಾದ ಮಂಜುನಾಥ್ ಹಿಂದೂ ಸಂಘಟನೆಯ ಕಾರ್ಯಕರ್ತ. ಈತನ ಮೇಲೆ ಹಲ್ಲೆ ಮಾಡಿದವರು ಪುತ್ತಿಲ ಪರಿವಾರದವರು, ಅವರೂ ಹಿಂದೂಗಳೇ. ಇದು ಹಿಂದೂಗಳ ವಿರುದ್ಧ ಹಿಂದೂಗಳೇ ನಡೆಸಿರುವ ಕೃತ್ಯ. ರಾಜಕೀಯ ಅಸ್ತಿತ್ವಕ್ಕಾಗಿ ಗೆದ್ದವರು ಸೋತವರ ನಡುವೆ ನಡೆದ ಬಡಿದಾಟ. ಈ ಘಟನೆಗೆ ಶ್ರೀರಾಮನ ಮಂತ್ರಾಕ್ಷತೆ ವಿತರಣೆ ಒಂದು ನೆಪ. ಇದರ ಹಿಂದೆ ರಾಜಕಾರಣವಿದೆ. ಶ್ರೀರಾಮನ ಪ್ರತಿಷ್ಠಾಪನೆ ಎಂಬ ಸಂಭ್ರಮ ಸಂಘರ್ಷವನ್ನು ಸೃಷ್ಟಿಸುತ್ತಿದೆ, ಅದೇ ವಿಜೃಂಭಿಸುತ್ತಿದೆ. ಈ ಘಟನೆ ಮೋದಿ ಪ್ರಣೀತ ಮಾಧ್ಯಮಗಳಿಗೆ ಧರ್ಮ ಸಂಕಟ ತಂದೊಡ್ಡಿದೆ. ಘಟನೆಯ ಪರ ವಿರೋಧ ಯಾವ ನಿಲುವು ತಾಳಿದರೂ ಅದು ಹಿಂದೂ ವಿರೋಧಿಯಾಗುವುದಿಲ್ಲ, ಅಗಿದು ಜಗಿಯುವ ರಸಗವಳವಾಗುವುದಿಲ್ಲ, ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಸರಕೂ ಆಗುವುದಿಲ್ಲ, ಲಾಭ ತಂದುಕೊಡುವುದಿಲ್ಲ. ಅಕಸ್ಮಾತ್ ಇಲ್ಲಿ ಒಬ್ಬ ಮುಸ್ಲಿಂ ಇದ್ದಿದ್ದರೆ ಅದನ್ನು ನಮ್ಮ ಮೋದಿ ಪ್ರಣೀತ ಮಾಧ್ಯಮಗಳು ನೋಡುವ ಬಗೆಯೇ ಬೇರೆಯಾಗುತ್ತಿತ್ತು. ಭಾರತ ಪಾಕಿಸ್ತಾನ, ಹಿಂದೂ ಮುಸ್ಲಿಂ ಮುನ್ನೆಲೆಗೆ ಬರುತ್ತಿತ್ತು. TV ಚಾನೆಲ್ಗಳು ಚರ್ಚೆಯ ಹೆಸರಿನಲ್ಲಿ ಗಡ್ಡ, ಟೋಪಿ, ಪೈಜಾಮ ಧರಿಸಿದ ಮುಸ್ಲಿಮರನ್ನು ಕೂರಿಸಿ ಪ್ರಚೋದನೆಗೆ ಒಳಪಡಿಸಿ ರಾಮ ಮಂದಿರಕ್ಕೋ ಅಥವಾ ರಾಮನಿಗೋ ಅಪಚಾರವಾಗುವಂತಹ ಒಂದು ಹೇಳಿಕೆಗಳನ್ನು ಪಡೆದು ಮುಸ್ಲಿಂ ಸಮುದಾಯವನ್ನೇ ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತಿತ್ತು. ಅದು ಕರಾವಳಿಗೆ ಬೆಂಕಿ ಹಚ್ಚುತ್ತಿತ್ತು. ಅದಕ್ಕೆ ತುಪ್ಪ ಸುರಿದರೆ ಕೋಮು ಗಲಭೆಗೆ ಕಾರಣವಾಗುತ್ತಿತ್ತು. ಅದರಿಂದ ಹುಲುಸಾದ ರಾಜಕೀಯ ಬೆಳೆ ತೆಗೆಯಬಹುದಾಗಿತ್ತು, ಆದರೆ ಅದಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯ ಈಗಿಂದೀಗಲೇ ಜಾಗೃತಿ ವಹಿಸಬೇಕು. ಮುಸ್ಲಿಮರನ್ನು ಕೆಡ್ಡಾಕ್ಕೆ ಬೀಳಿಸಿ ಮಜಾ ನೋಡುವ ಮಾಧ್ಯಮಗಳ ತಂತ್ರಗಳಿಗೆ ಬಳಿ ಬೀಳದಂತೆ ಎಚ್ಚರ ವಹಿಸಬೇಕು. ಯಾಕೆಂದರೆ ಈಗಾಗಲೇ ದೇಶದ ಸುದ್ದಿ ಮಾಧ್ಯಮಗಳಲ್ಲಿ ಶ್ರೀರಾಮ ಭಜನೆ ಶುರುವಾಗಿದೆ. ಮೋದಿ ಮಂತ್ರಾಕ್ಷತೆ ಚಾಲ್ತಿಗೆ ಬಂದಿದೆ. ಭಕ್ತಿರಸ ಹರಿಯುತ್ತಿದೆ. ದೇಶದ ಅಷ್ಟೂ ಭಾಷೆಗಳ ದಿನಪತ್ರಿಕೆಗಳಲ್ಲಿ ಪ್ರತಿದಿನ ಜಾಹೀರಾತುಗಳು ವರ್ಣರಂಜಿತವಾಗಿ ಪ್ರಕಟಗೊಳ್ಳತೊಡಗಿದೆ. ಆ ಜಾಹೀರಾತುಗಳು ದೇಶದ ಅಭಿವೃದ್ಧಿಯನ್ನು ಬಣ್ಣಿಸುತ್ತಿಲ್ಲ, ಅವು ಹೊಸ ಯೋಜನೆಗಳು ಕಾರ್ಯಕ್ರಮಗಳನ್ನು ಹೇಳುತ್ತಿಲ್ಲ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುತ್ತಿಲ್ಲ, ಬಡವರ ಹೊಟ್ಟೆ ತುಂಬಿಸುತ್ತಿಲ್ಲ. ಅದರಿಂದ ದೇಶದ ಜನತೆಗೆ ನಯಾ ಪೈಸೆಯ ಪ್ರಯೋಜನವೂ ಇಲ್ಲ. ಆದರೆ ದೇಶದ ಜನತೆಯ ತೆರಿಗೆ ಹಣ, ಬೆವರಿನ ಹಣ ಜಾಹೀರಾತಿನ ರೂಪದಲ್ಲಿ ನೀರಿನಂತೆ ಹರಿಯುತ್ತಿದೆ. ಅದೆಷ್ಟು ರೂಪಾಯಿಗಳು ಎಂಬುದನ್ನು ಶ್ರೀರಾಮನೇ ಬಲ್ಲ. ಇನ್ನು
ದೇಶದ ದೃಶ್ಯ ಮಾಧ್ಯಮವಂತೂ ಮೋದಿಮಯವಾಗಿದೆ. ಸುದ್ದಿ ಸಂಸ್ಥೆಗಳು ರಾಮ ಮಂದಿರಗಳಾಗಿ, ನ್ಯೂಸ್ ಚಾನೆಲ್ಗಳು ಭಕ್ತಿ ಚಾನೆಲ್ಗಳಾಗಿ, ನ್ಯೂಸ್ ಆ್ಯಂಕರ್ಗಳು ಹರಿಕಥೆಯ ದಾಸರಾಗಿ ದಿನದ 24 ಗಂಟೆಯೂ ಶ್ರೀರಾಮನ ಭಜನೆಯಲ್ಲಿ ನಿರತವಾಗಿದೆ. ರಾಮನ ಮಂತ್ರಾಕ್ಷತೆ ಮೋದಿ ಮಂತ್ರಾಕ್ಷತೆಯಾಗಿ ಪರಿವರ್ತನೆಗೊಂಡಿದೆ. ಸುಳ್ಳು ಹೇಳುವುದನ್ನು ಮತ್ತು ಹರಡುವುದನ್ನು ಧರ್ಮಗಳು ಅಪರಾಧವೆಂದು ಪರಿಗಣಿಸುತ್ತವೆ. ಆದರೆ ಮೋದಿಯ ಭಜನೆಯಲ್ಲಿ ನಿರತರಾಗಿರುವ ಸುದ್ದಿ ಮಾಧ್ಯಮಗಳು ರಾಮನ ಜಾಗದಲ್ಲಿ ಮೋದಿಯನ್ನು ಕೂರಿಸಿ ಧರ್ಮದ ಮರೆಯಲ್ಲಿ ಮೋದಿಯನ್ನು ಮೆರೆಸುತ್ತಿವೆ. ಮೋದಿಯ 10 ವರ್ಷಗಳ ಹದಗೆಟ್ಟ ಆಡಳಿತದಿಂದ ದೇಶ ಅಧೋಗತಿಗೆ ಇಳಿದಿದ್ದನ್ನು ಮೋದಿಯ ಮೌನದಿಂದಾದ ಅನಾಹುತವನ್ನು ಹೇಳದೆ ಮೋಸ ಮಾಡುತ್ತಿದೆ. ಪ್ರಶ್ನಿಸುವುದನ್ನು ದೇಶದ್ರೋಹವೆಂದು ಸಾರುತ್ತಾ ಸುಳ್ಳುಗಳನ್ನು ಸೃಷ್ಟಿಸುತ್ತಿವೆ. ದೇಶದಾದ್ಯಂತ ಬಿತ್ತುತ್ತಿದೆ. ಧರ್ಮ ರಕ್ಷಣೆಯ ಭ್ರಮೆಯಲ್ಲಿರುವ ಭಕ್ತರು ಅದನ್ನೇ ಸತ್ಯವೆಂದು ನಂಬಿ ಹಂಚಿಕೊಳ್ಳುತ್ತಿದ್ದಾರೆ. ಇಡೀ ದೇಶವೇ ಸುಳ್ಳಿನ ಭ್ರಮಾಲೋಕದಲ್ಲಿ ಮುಳುಗೇಳುತ್ತಿದೆ. ಅಸಲಿಗೆ ಯಾರೂ ಶ್ರೀರಾಮನ ವಿರೋಧಿಗಳಲ್ಲ. ಶ್ರೀರಾಮನನ್ನು ವಿರೋಧಿಸುವುದಕ್ಕೆ ಕಾರಣಗಳೇ ಇಲ್ಲ. ಮರ್ಯಾದಾ ಪುರುಷೋತ್ತಮ ಎಂದು ಗೌರವಿಸಲ್ಪಡುವ ಶ್ರೀರಾಮ ಗಾಂಧಿಯ ಆದರ್ಶ ಪುರುಷನಾಗಿದ್ದ. ಆ ರಾಮ ಗಾಂಧಿ ಪ್ರಣೀತ ರಾಮ, ರಾಜ್ಯಾಧಿಕಾರ ತ್ಯಜಿಸಿ ಕಾಡಿಗೆ ಹೋದ ರಾಮ. ಗಾಂಧಿ ಕೊಂದ ಗೋಡ್ಸೆ ಅಂದೇ ನಮ್ಮ ರಾಮನನ್ನೂ ಕೊಂದ. ಇಂದು ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿರುವ ರಾಮ RSS ರಾಮ, BJPಯ ರಾಮ, ಅಧಿಕಾರಕ್ಕಾಗಿ ಓಟು ಕೇಳುತ್ತಿರುವ ಮೋದಿಯ ರಾಮ. ಗಾಂಧಿಯ ರಾಮನಿಗೂ ಮೋದಿಯ ರಾಮನಿಗೂ ಇರುವ ವ್ಯತ್ಯಾಸವನ್ನು, ರಾಮ ರಾಜಕಾರಣಕ್ಕೆ ಬಳಕೆಯಾಗುತ್ತಿರುವ ಬಗೆಯನ್ನು ದೇಶದ ಜನತೆ ಅರಿಯುವುದು ಇವತ್ತಿನ ಅಗತ್ಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.